ಭಾಳನೇ ಒಂದು ಆಘಾತಕಾರಿ ಒಂದು ಎರಡು ತಿಂಗಳಿಂದೆ ಸಿಕ್ಕಿದ್ವಿ ಅದಾದ ಮೇಲೆ ಮಧ್ಯದಲ್ಲಿ ಸೈಕಲ್ ತಗೊಂಡಾಗ ಫೋನ್ ಮಾಡಿದ್ರು ಫೋನ್ ಮಾಡಿ ಗಣೇಶ್ ನಾವೆಲ್ಲ ಸೈಕ್ಲಿಂಗ್ ಹೋಗೋಣ ಗಣೇಶ್ ಅಂತ ಹೇಳಿದ್ರು ಸರ್ ಹೋಗೋಣ ಸರ್ ಇದೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋಣ ನಾನು ಔಟ್ಡೋರ್ ಅಲ್ಲಿ ಇದ್ದೀನಿ ಬಂದ ತಕ್ಷಣ ಹೋಗೋಣ ಅಂದೆ ಮೊನ್ನೆ ಸಿಕ್ಕಬೇಕಾಯ್ತು ಸಿಗಕಾಗಲಿಲ್ಲ ಈ ಸುದ್ದಿ ಕೇಳಬೇಕಾಗಿ ಬಂತು ಬಾಳನೇ ನೋವಾಗ್ತಿದೆ ಈ ನೋವನ್ನ ಭರಿಸೋ ಶಕ್ತಿ ಆ ದೇವರು ಅಶ್ವಿನಿ ಅವರಿಗೆ ಅವರ ಅಭಿಮಾನಿಗಳಿಗೆ ಅವರ ಮನೆಯವರಿಗೆಲ್ಲ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊತಿದ್ದೀನಿ ಅಷ್ಟೇ ಇದ್ಬಿಟ್ಟು ನನ್ನ ಹತ್ರ ಏನು ಪದಗಳೇ ಇಲ್ಲ ಪವರ್ ಸ್ಟಾರ್ ಇಲ್ದಿರೋಂಥ ನಮ್ಮ ಚಿತ್ರರಂಗ ಇವತ್ತು ಬರೀ ಚಿತ್ರರಂಗ ಅಲ್ಲ ಅವರ ಅಭಿಮಾನಿಗಳಿಗೆ ಇಡೀ ಕರ್ನಾಟಕ ಇಡೀ ದೇಶಕ್ಕೆ ಒಂಥರ ಪವರ್ಲೆಸ್ ಆಗಿದ್ದೀವಿ ಇವತ್ತು ಅಪ್ಪು ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರಿಗೆ ಅವರ ಅಭಿಮಾನಿಗಳಿಗೆ ಈ ದುಃಖನ ಭರಿಸೋ ಶಕ್ತಿ ಆ ದೇವ್ರು ಕೊಡಲಿ ತುಂಬ ಸಂಕಟ ಆಗುತ್ತೆ ಎರಡು ದಿನದ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ಬಜರಂಗಿ ಈವೆಂಟಲ್ಲಿ ಈಗ ನಂಬಕ್ಕಾಗ್ತಿಲ್ಲ ನಿನ್ನೆ ರಾತ್ರಿ ಬಂದೆ ಇವತ್ತು ಇಡೀ ಕೂತ್ಕೊಂಡು ಯೋಚನೆ ಮಾಡಿದಾಗ ಮತ್ತೆ ನಂಬಕ್ಕಾಗಲಿಲ್ಲ ಮತ್ತೆ ವಾಪಸ್ ಮತ್ತೆ ನೋಡೋಣ ಅಂತ ಅಂದ್ಕೊಂಡೆ ಪ್ರತಿ ಸಿನಿಮಾ ನನಗೆ ನಾನು ಕೇಳೋದೇ ಬೇಡ ಅವರಾಗೆ ವಿಡಿಯೋ ಮಾಡಿ ಕಳಿಸೋದು ವಿಶ್ ಮಾಡೋದು ಸರ್ಕಾರಿ ಮಾಡಿದಾಗೆಲ್ಲ ಮಕ್ಕಳನ್ನೆಲ್ಲ ಕರೆದು ಆ ಮಕ್ಕಳಿಗೆ ಬ್ಯಾಗ್ ಎಲ್ಲ ಗಿಫ್ಟ್ ಮಾಡಿ ತುಂಬ ದೊಡ್ಡ ಪಿಲ್ಲರ್ ಕಳ್ಕೊಂಡ್ವಿ ಇಂಡಸ್ಟ್ರಿಗೆ ಜೊತೆಗೆ ಒಂದು ಅದ್ಭುತ ಮನುಷ್ಯನೂ ಕೂಡ ಸ್ಪೆಷಲಿ ಅವ್ರ ಮನೆಯವರಿಗೆ ದೇವರು ಇದನ್ನೆಲ್ಲ ಬರ್ತಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ತುಂಬ ಅಂದರೆ ಇಷ್ಟು ಬೇಗ ಖಂಡಿತವಾಗ್ಲೂ ಆಗಬಾರ್ದಾಗಿ ದೇವರು ಎಷ್ಟು ಕ್ರೂರಿ ಅಂತ ಅನಿಸ್ಬಿಡುತ್ತೆ ತುಂಬ ಕಷ್ಟ ಆಗ್ತಿದೆ ನಂಬಕ್ಕಾಗ್ತಿಲ್ಲ ಮೂರು ವಾರ ಹಿಂದೆ ಮಾತಾಡಿದ್ದೆ ಅವ್ರ ಹತ್ರ ದ್ವಿತ ಪಿಕ್ಚರ್ ಬಗ್ಗೆ ನಾವು ಮಾತಾಡಿದ್ವಿ ಅಂಡ್ ನಾನು ಏನಾದರೂ ಕಮ್ ಬ್ಯಾಕ್ ಮಾಡಿದ್ರೆ ಅಪ್ಪು ಅವ್ರ ಜೊತೆ ಮಾಡ್ಬೇಕಂತ ನಾವಿಬ್ರು ಮಾತಾಡ್ಕೊತಾ ಇದ್ವಿ ನಾನು ನಂಬಿಲ್ಲ ಐ ಥಾಟ್ ಇಟ್ ವಾಸ್ ಫೇಕ್ ನ್ಯೂಸ್ ಬೇರೆ ಯಾರು ತೀರೋಗಿರ್ಬೇಕೇನೋ ನನ್ನ ಫ್ರೆಂಡ್ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕೇನೋ ಅನ್ಕೊಂಡೆ ನಾನು ಆಮೇಲೆ ನಾನು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ ವಿಷಯ ತಿಳ್ಕೊಂಡೆ ನಾನು ಅದು ನೋಡಿ ಲೈಫು ನಮ್ಮ ಕೈಯಲ್ಲಿಲ್ಲ ಅದು ಯುನೋ ಅದು ಯಾವಾಗ ಬೇಕಾದರೂ ಐ ಮೀನ್ ವಿ ಥಿಂಕ್ ವೇರ್ ಇನ್ ಕಂಟ್ರೋಲ್ ಬಟ್ ವೇರ್ ನಾಟ್ ಇನ್ ಕಂಟ್ರೋಲ್ ಐ ಫೀಲ್ ರಿಯಲಿ ಸ್ಯಾಡ್ ಯುನೋ ಬಟ್ ಲೈಫ್ ಇಸ್ ಸಚ್ ಏನು ಮಾಡೋಕ್ಕಾಗುತ್ತೆ ಒಂದು ಕಡೆ ನೀವು ಫಿಟ್ನೆಸ್ ಫಿಟ್ಟಾಗಿರ್ತೀರಾ ಅಂತ ಹೇಳ್ತಾರೆ ಒಂದು ಕಡೆ ಫಿಟ್ನೆಸ್ ಮಾಡದೆ ಹೋದರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಐ ಥಿಂಕ್ ಲೈಫಲ್ಲಿ ನಾವೇನು ಮಾಡಬೇಕು ಅದು ಮಾಡಬೇಕು ಆಗಬೇಕಾಗಿರೋದಾಗುತ್ತೆ ಹೌದು ಮಾತಾಡಿದೆ ಅಶ್ವಿನಿ ಅವ್ರ ಜೊತೆ ತುಂಬ ಬೇಜಾರಾಗುತ್ತೆ ಬಿಕಾಸ್ ಅಶ್ವಿನಿ ಇಟ್ ಜಸ್ಟ್ ಯುನೋ ನನ್ನ ಮೊದಲನೇ ಸಿನಿಮಾ ಅಕ್ಕುಗೆ ನಾವು ಫೋಟೋ ಶೂಟ್ ಮಾಡಿದಾಗಿಂದ ಇವತ್ತುವರೆಗೂ ಅವರು ಪ್ರೆಗ್ನೆಂಟ್ ಆಗಿರುವಾಗ ಫೋಟೋ ಅವ್ರ ಜೊತೆ ಪ್ರತಿಯೊಂದು ಸಲ ಐ ಹ್ಯಾಡ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಅ ವೆರಿ ಕಾರ್ಡಿಯಲ್ ರಿಲೇಷನ್ಶಿಪ್ ಸೊ ತುಂಬ ಬೇಜಾರಾಗುತ್ತೆ ಆ್ಯಂಡ್ ಐ ಜಸ್ಟ್ ಟೋಲ್ಡ್ ಹರ್ ದ್ಯಾಟ್ ಯುನೋ ಧೈರ್ಯ ತೊಗೊಳ್ಳಿ ನಮ್ಮ ಆರೋಗ್ಯ ನೋಡ್ಕೊಳ್ಳಿ ಆ್ಯಂಡ್ ನಾನು ನಮ್ಮ ತಂದೆನ ಕಳ್ಕೊಂಡಿದ್ದೀನಿ ಸೊ ನಂಗೆ ಅರ್ಥ ಆಗುತ್ತೆ ಆ ಭಾವನೆಗಳು ಸೊ ಅವ್ರ ನಗು ಯಾವಾಗ್ಲೂ ಯಾಕಂದ್ರೆ ಅವ್ರು ಯಾವಾಗ್ಲೂ ನನ್ನ ರೇಗಿಸ್ತಾ ಇದ್ರು ನಗ್ನಗ್ತಾ ಇದ್ರು ಮತ್ತೆ ಯಾವಾಗ್ಲೂ ಜೋಕ್ ಮಾಡೋರು ನನ್ನ ಜೊತೆ ಸೊ ಅಪ್ಪು ಅಂತ ಹೇಳಿದ ತಕ್ಷಣ ನನಗೆ ಅವ್ರ ನಗುನೇ ನಾಪಕ ಬರುತ್ತೆ ಪ್ಲಸ್
ನಾನು ನಮ್ಮ ತಂದೆನ ಕಳ್ಕೊಂಡಾಗ ಅವರು ನನಗೆ ಫೋನ್ ಮಾಡಿ ತುಂಬಾ ಧೈರ್ಯ ಕೊಟ್ಟಿದ್ರು ಸೋ ಈಗ ನನಗೆ ಅದು ನಾಪಕ ಬರ್ತಾ ಇದೆ ಬಟ್ ನನ್ನ ಫಸ್ಟ್ ಸಿನಿಮಾ ಇಂದ ತುಂಬಾ ಮೆಮೊರೀಸ್ ಇದೆ ಅಪ್ಪುವರ ಜೊತೆ ಸೋ ಐ ಕಾಂಟ್ ಸೇ ಒನ್ ಪರ್ಟಿಕ್ಯುಲರ್ ಮೆಮೊರಿ ಅಂತ ಐ ಹ್ಯಾವ್ ಸೋ ಮನಿ ಮೆಮೊರೀಸ್ ವಿತ್ ಹಿಮ್ ಬಟ್ We were very close. He was a very good friend. Only friend antane helbodu nan helange nimge nan cinema bit mele nan politics hodaglu kuda avra jothe kachal idru yavaglu dhairya kodta idru support martta idru so he was a good friend so nange co-star kinta hechagi ond olle friend na kalkonde industry nalli anta nan anta madam neevu helta idre nan apurjothe comeback aadre aa bagge apurjothe maatadidru haudu asa dipa dalli bagge avu namage regista idru मत जेम्स पिक्चर कूड़ा नाने सो अपोर हेल्ता वेन एवर यू आर रेडी विच एवर स्क्रिप्ट यू वांट टू डू मारण अंत बट नान अपोर मत सिनेमा ऑडियंस बेरे तरह एक्सपेक्टेशन मोन्ने गुरुकिरण सर बर्थडे पार्टी बाय हुशार वर्ष आदमेल मोन्ने नाइट 11:45 अश्विनी और लिफ्टल होड़ती नानु टेक केर बाय हुशार अंत बेजार तुम्बा तुम्बा संकट आगे हेळोदक्के आगतिल्ल नन्न कई नडुत्तिदे तुम्बा नम ताई आसे इत्तु राजकुमार सर और मक्कल जो केस अंत देवर तुम शॉकिंग नेने मैंगलोरली शूटिंग ना नेने नाइन बंदे उपेंद्र और हैदराबाद बंद तुम्बा बेजार आगे बिकॉज ಒಳ್ಳೆ ನಟ ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಇದ್ದರು ಅಪ್ಪ ಅವರು ನಮಗೆ ಎಲ್ಲರಿಗೂ ತುಂಬಾ ಇಷ್ಟ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ನಮಗೆ ನಿಜವಾಗ್ಲೂ ನಂಬಕ ಆಗ್ತಾ ಇಲ್ಲ ದಟ್ ಹೀಗಾಗಿದೆ ಅಂತ ಐನೋ ತುಂಬಾ ಬೇಜಾರಾಗ್ತಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತುಂಬಾ ಇವತ್ತು ಏನಾಗಿದೆಯೋ ಅನ್ಬಿಲೀವಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಶೂಟ್ ಮಾಡಬೇಕಾದ್ರೆ ಈ ವಿಷಯ ಗೊತ್ತಾಗಿದ ತಕ್ಷಣ ಸಾಕಷ್ಟು ಜನ ಹೇಳಾದ್ಮೇಲೂ ನಾನು ಇಲ್ಲ ಇದೆಲ್ಲ ಸುಳ್ಳಿರಬಹುದು ಅಂತಲೇ ಅಂದ್ಕೊಂಡೋದ್ವಿ ಬಟ್ ನಾವು ನೋಡೋವರೆಗೂ ಇದನ್ನು ನಂಬಿರಲಿಲ್ಲ ಆ್ಯಂಡ್ ಪುನೀತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನಾವು ಮೀಟ್ ಮಾಡಿದಾಗೆಲ್ಲ ಬರೀ ಜಿಮ್ ಬಗ್ಗೆನೆ ವರ್ಕೌಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ ನಮ್ಮ ಯೂಶಲಿ ಹೇಳ್ತದೆ ಲೆಫ್ಟ್ ಲೆಗ್ ಕಿಕ್ ನಿಮ್ಗೆ ಸೂಪರ್ ಸರ್ ನೀವು ಏನು ಮಾಡ್ತೀರಾ ನಮಗೂ ಒಂಚೂರು ನೋಡಿ ಕಲಿತಾ ಇದ್ದೀವಿ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕಕ್ಕೆ ಆ್ಯಂಡ್ ಪವರ್ ಸ್ಟಾರ್ ಫ್ಯಾನ್ಸ್ಗೆ ಇದನ್ನು ಅರ್ಪಿಸ್ಕೊಳ್ಳೋಂಥ ಶಕ್ತಿ ಆ ದೇವ್ರ ಕೊಟ್ಟೆ ಅಂತ ಹೇಳ್ಬೋದು ಆ್ಯಂಡ್ ಶಿವಣ್ಣ ಆ್ಯಂಡ್ ಅವ್ರ ಫ್ಯಾಮಿಲಿ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ನನಗೆ ತುಂಬಾ ಅಫೀಲ್ ಆಗ್ತಾ ಇದೆ ಐ ಕ್ಯಾನ್ ಫೀಲ್ ದಟ್ ಮಾತು ಬರ್ತಾ ಇಲ್ಲ ಯಾಕೆಂದರೆ ನಾನು ಚಿಕ್ಕ ಹುಡುಗನಿಂದ ನಾನು ನೋಡ್ತಾ ಇದ್ದೀನಿ ಏನು ಹೇಳಬೇಕು ಅಂದರೆ ಗೊತ್ತಾಗಲ್ಲ ನನಗೆ ಮಾತ್ರ ಅಲ್ಲ ನನ್ನ ಇಡೀ ಕುಟುಂಬಕ್ಕೆ ತುಂಬ ಕ್ಲೋಸ್ ಆಗಿರುವಂಥ ಒಬ್ಬ ಆಕ್ಟರ್ ನಮ್ಮ ಇಡೀ ಕುಟುಂಬಕ್ಕೆ ತುಂಬ ಬೇಕಾದ ಒಂದು ಆ್ಯಕ್ಟರ್ ನಮ್ಮ ಅಪ್ಪು ನಮ್ಮ ಹೆಂಡತಿ
ರಥಸಪ್ತಮಿ ಅನ್ನೋ ಚಿತ್ರ ಮಾಡೋ ಕೂಡ ಬೇಕಾದಷ್ಟು ಮೆಮೊರೀಸ್ ಅವ್ರಿಗಿದೆ ಅಪ್ಪು ಜೊತೆ ಅಷ್ಟು ಕ್ಲೋಸ್ ಇವತ್ತು ನಮ್ಗೆ ಯಾರಿಗೂ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ ನಿಜವಾಗ್ಲೂ ಹಿ ವಿಲ್ ಬಿ ಎನ್ ಎಕ್ಸಾಂಪಲ್ ಅಪ್ಪು ಯು ವಿಲ್ ಬಿ ಎನ್ ಎಕ್ಸಾಂಪಲ್ ಮುಂದೆ ಬರೋ ಯುವ ಪೀಳಿಗೆ ಅದು ಬಂದು ಜನರಲ್ ಆಗಿರ್ಬೋದು ಅಥವಾ ಆಕ್ಟ್ರೆಸ್ಗಳಾಗಿರ್ಬೋದು ಯುವ ಪೀಳಿಗೆಗೆ ನೀವು ಒಂದು ಉದಾಹರಣೆ ಆಗಿರ್ತೀರ ವಿ ಆರ್ ಆಲ್ ಪ್ರೌಡ್ ಆಫ್ ಯು ಯುವರ್ ಫ್ಯಾಮಿಲಿ ಇಸ್ ಪ್ರೌಡ್ ಆಫ್ ಯು ದ ಹೋಲ್ ಕರ್ನಾಟಕ ಎಲ್ಲ ಕನ್ನಡ ಜನತೆ ದೇ ಆರ್ ಪ್ರೌಡ್ ಆಫ್ ಯು ವಿ ಆರ್ ಗೋಯಿಂಗ್ ಟು ಮಿಸ್ ಯು ಬಟ್ ಯಾವಾಗಲೂ ನೀವು ಧ್ರುವ ತಾರೆ ಥರ ನಮ್ಮ ಮನಸ್ಸಿನಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಯಾವಾಗಲೂ ನೀವು ಅಚ್ಚ ಅಡಿಯದೆ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ಒಂದು ಅಪ್ರತಿಮ ಪ್ರತಿಭೆ ಬಾಲನಟನಾಗಿ ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಆ ಬಂಗಾರದ ಮನುಷ್ಯನಿಗೆ ಬಂಗಾರದಂತಹ ಮಕ್ಕಳು ಅದರಲ್ಲೂ ವಿಶೇಷವಾಗಿ ಪುನೀತ್ ಬಂಗಾರದಂತಹ ಮಗು ನಮ್ಮೆಲ್ಲರಿಗೂ ಕೂಡ ಆ ಸದ್ಗುಣಗಳ ಸಾಕಾರ ಮೂರ್ತಿ ಅಂತ ಏನಾದರೂ ಅಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಪುನೀತನಿಗೆ ಹೇಳ್ಬೇಕು ಎಷ್ಟು ಕಿರಿಯರು ಯಾರೇ ಇರಲಿ ಸಾಮಾನ್ಯ ವ್ಯಕ್ತಿ ಇರಲಿ ಎಷ್ಟು ಪ್ರೀತಿಯನ್ನ ಹಂಚುತ್ತಾ ಇದ್ದ ಅಂತ ಹೇಳಿದ್ರೆ ಮಗದಷ್ಟು ಪ್ರೀತಿಯ ಸೊಲೆ ಬತ್ತದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಪ್ರೀತಿಯನ್ನ ಹಂಚದ ಬಹುಶಃ ಆ ಪ್ರೀತಿನ ಉಂಡಂತವ್ರು ನಮ್ಗೆಲ್ರಿಗೂ ಕೂಡ ನನ್ನ ಮನೆಯ ಮಗು ಹೋಯ್ತಲ್ಲ ಅನ್ನುವಷ್ಟು ದುಃಖ ಆಗಿದೆ ಅವ್ ಮತ್ತೆ ಹುಟ್ಟು ಬರ್ಲಿ ಕನ್ನಡ ನಾಡಿನಲ್ಲೇ ಹುಟ್ಟು ಬರ್ಲಿ ನಮ್ಮ ಚಿತ್ರರಂಗದ ಕನ್ನಡ ನಾಡಿನ ಸೇವೆ ಮಾಡಲಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕುಟುಂಬಕ್ಕೆ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ನನಗೆ ಹತ್ತು ದಿನಗಳ ಹಿಂದೆ ರತ್ನನ್ ಪ್ರಪಂಚ ಅನ್ನುವ ಚಿತ್ರವನ್ನ ಪುನೀತ್ ನೋಡಿದರೆ ಅದರಲ್ಲಿ ಯಾವುದೋ ಒಂದು ಶಾರ್ಟ್ ಬಗ್ಗೆ ಬಹಳಷ್ಟು ತೀವ್ರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪತ್ನಿಯವರ ಜೊತೆ ಅದನ್ನ ಮಾತಾಡಿದ್ದಾರೆ ಅಮ್ಮ ಸಿಕ್ಕರೆ ನಾನು ನೇರವಾಗಿ ಅಮ್ಮನಿಗೆ ನಾನು ವಿಶ್ ಮಾಡ್ಬೇಕು ಫೋನ್ ಮಾಡಿಕೊಡ್ತೀನಿ ಅಂದಿದ್ದಾರೆ ಪತ್ನಿಯವರು ಬೇಡ ಬೇಡ ಫೋನಲ್ಲಿ ಹೇಳಬಾರ್ದು ನಾನು ಅಮ್ಮನಿಗೆ ನೇರವಾಗಿ ಹೇಳಬೇಕು ನಂಗೆ ತುಂಬಾ ಸಂತೋಷ ಆಗಿದೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳೋಯ್ತು ಅವನ ಅಭ್ಯಾಸ ವಿಷಯನ ಪಡ್ಕೊಳ್ಳೋಕೆ ನನಗೆ ಅರ್ಹತೆ ಇಲ್ಲ ಯೋಗ್ಯತೆ ಇಲ್ಲ ಕಳ್ಕೊಂಡ್ಬಿಟ್ಟೆ ತುಂಬಾ ನೋವಾಗಿದೆ ಅಷ್ಟೇ ಹೇಳೋ ಸಾಧ್ಯ ಇವತ್ತು ನಮ್ಮ ಪ್ರೀತಿಯ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗಿದ್ದಾರೆ ಈ ಒಂದು ಶಾಕಿಂಗ್ ನ್ಯೂಸ್ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ನಿನ್ನೆ ಈ ವಿಷಯ ಗೊತ್ತಾಗಿದ ತಕ್ಷಣ ನಾನು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದ್ದೆ ವಿಷಯ ಗೊತ್ತಾಗಿದ ತಕ್ಷಣ ನನಗೆ ಫುಲ್ ಶಾಕ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದು 10 ಸರಿ ಕೇಳಿದೆ ಅವ್ರನ್ನ ಇಲ್ಲ ಈ ಥರ ಆಯಿತು ಅಂದರು ಅಪ್ಪು ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಪರಶುರಾಮ ಸಿನಿಮಾದಲ್ಲಿ ನಾನು ಸ್ಟೆಂಟ್ ಮ್ಯಾನ್ ಆಗಿರಬೇಕಾದ್ರೆ ಅವ್ರ ಜೊತೆ ಫೈಟರಾಗಿ ವರ್ಕ್ ಮಾಡಿದ್ದೆ ಅಲ್ಲಿಂದ ಆನಂದ್ ಸಿನಿಮಾದಲ್ಲಿ ನಾನು ಶಿವಣ್ಣನ ಜೊತೆ ಫೈಟರಾಗಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿಂದನೂ ಅಣ್ಣವ್ರ ಮನೆಗೆ ನಾನು ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ಅಪ್ಪವ್ರು ನೋಡಿದ್ದೀನಿ ಬಹಳ ಸರಳ ವ್ಯಕ್ತಿತ್ವ ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟ್ ದೊಡ್ಡ ನಟ ಅಷ್ಟು ದೊಡ್ಡ ನಟ ಆದ್ರೂ ಅವ್ರ ಜೊತೆ ಕೆಲಸ ಮಾಡೋರ ಜೊತೆ ಎಷ್ಟು ಚೆನ್ನಾಗಿ ಆತ್ಮೀಯತೆಯಿಂದ ಇರ್ತಾ ಇದ್ರು ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು ನಾನು ಆಕ್ಷನ್ ಡೈರೆಕ್ಟರ್ ಆಗಿ ಅವ್ರ ಜೊತೆ ವಂಶಿ ಅಂತ ಒಂದು ಸಿನಿಮಾ ವರ್ಕ್ ಮಾಡಿದ್ದೆ ಶೂಟಿಂಗ್ ಸೆಟ್ಗೆ ಬಂದ್ಬಿಟ್ರೆ ಅವರಿಗೆ ಕೆಲಸ ಬಿಟ್ಟು ಬೇರೆ ಏನು ಯೋಚನೆ ಇರ್ತಾರಿಲ್ಲ ಬರೀ ಕೆಲಸ ಕೆಲಸ ಅಷ್ಟೇ ಶೂಟಿಂಗ್ ಸೆಟ್ ಅಲ್ಲಿ ನಾವೇನ್ ಶಾರ್ಟ್ ಕಂಪೋಸ್ ಮಾಡ್ತಾ ಇದ್ರೆ ಅದ್ರ ಕಡೆನೆ ಗಮನ ಕೊಡೋರು ಎಕ್ಸ್ಟ್ರಾಡನರಿ ಆಕ್ಷನ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಒಬ್ಬ ನಟ ಅಷ್ಟು ದೊಡ್ಡ ನಟ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಇಡೀ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಭಾರತೀಯ ಚಿತ್ರರಂಗಕ್ಕೆ ಇದು ದೊಡ್ಡ ಆಘಾತ ದೊಡ್ಡ ಅನ್ಯಾಯ ಈ ಒಂದು ದುಃಖನ ಭರಿಸೋ ಶಕ್ತಿ ಆ ಕುಟುಂಬಕ್ಕೆ ಇಡೀ ಕರ್ನಾಟಕದ ಜನತೆಗೆ ಅಪ್ಪೋರ್ ಅಭಿಮಾನಿಗಳಿಗೆ ನಮ್ಮ ಎಲ್ಲ ಫ್ಯಾಮಿಲೀಸ್ಗೆ ನಾವು ಯಾರ್ಯಾರು ಚಿತ್ರರಂಗದಲ್ಲಿ ಇದೀವೋ ಎಲ್ಲರೂ ಫ್ಯಾಮಿಲೀಸ್ಗೆ ಭರಿಸೋ ಶಕ್ತಿ ಆ ಭಗವಂತ ಕೊಡಲಿ